ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಸರಿ, ನೀನ್ ಸಾಯೋದ್ ಬೇಡ, ಕಟ್ಕೊಂಡು ತಪ್ಪಿಗೆ ನಾನೇ ಸಾಯ್ತೀನಿ. ನಮ್ಮ ಮಕ್ಳ ಮೇಲೆ ಅಣೆ, ಈ ವಿಷಯ ನಮ್ಮ ಮನೆಯವ್ರ ಹತ್ರ ಹೇಳಿದ್ರೆ ನಾನು ನಿಜವಾಗ್ಲೂ ಸತ್ತೋಗ್ತೀನಿ. ನಾನೇ ಸತ್ತೋಗ್ತೀನಿ. ಕೃಪೆ ಇದ್ರೆ ಮಾತ್ರ ತಲತಲಾಂತರಿಂದ ಬಂದಿರೋ ಐಶ್ವರ್ಯ ಆರೋಗ್ಯನ ಅನುಭವಿಸೋದಕ್ಕೆ ಸಾಧ್ಯ ಅಂತೆ. ಆ ಮನೆಯಲ್ಲಿ ಮಗು ನಗ ಸತ್ತು ಕೇಳಬಾರ್ದು, ಅಳ ಸತ್ತು ಕೇಳಬಾರ್ದು. ನಾಗರ್ತಾಳಿ ಅವ್ರ ಮನೆ ಕೈ ತಪ್ತು ಅಂತ ಅಂದ್ರೆ ಅವ್ರೆಲ್ಲರೂ ಬೀದಿ ಪಾಲಾಗ್ತಾರೆ, ಅವ್ರಿಗೆ ದರಿದ್ರ ಸುತ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ನಾನು ಆ ಉದ್ದೇಶಕ್ಕೇನೆ ಇಲ್ದೇ ಇರೋ ಹರಸಾಹಸ ಪಟ್ಟು ಇದನ್ನ ತಗೊಂಡ್ ಬಂದೆ. ಆದ್ರೆ ಈಗ ಆಗ್ತಿರೋದೇ ಬೇರೆ, ಅವ್ರೆಲ್ಲರೂ ಖುಷಿಯಾಗೇ ಇದ್ದಾರೆ. ಸೇವಂದಿ ಮಗು ಬರುತ್ತೆ ಅನ್ನೋ ಕಾತರದಲ್ಲಿ ಎಲ್ರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ನಾಗರ ತಾಳಿಯಿಂದ ತೊಂದರೆ ಆಗ್ತಿದ್ರೆ ಏನಂತೆ, ನಾನ್ ತೊಂದರೆ ಕೊಡ್ತೀನಿ, ಅವ್ರ ಖುಷಿನ ಕಿತ್ಕೋತೀನಿ. ಆದಷ್ಟು ಬೇಗ ಸೇವಂತಿ ಹೊಟ್ಟೆಲಿರೋ ಮಗುಗೆ ಒಂದು ಗತಿ ಕಾಣಿಸಿ ಆ ಮನೆಗೆ ಸೇರ್ಕೋಬೇಕು. ಆ ಕರ್ಣನ್ಗೆ ಇನ್ನೂ ಹತ್ರ ಆಗ್ಬೇಕು. ಅವನ್ ಕೈಯಿಂದ 3 ಗಂಟೆ ಹಾಕಿಸ್ಕೋಬೇಕು. ಆ ಮನೆ ಸೊಸೆಯಾಗಿ ಮೆರಿಬೇಕು. ಆಮೇಲಿರೋದ್ ಮಜಾ. ಪ್ರಿಯಾ, ಮುಗೀತು ಇಲ್ಲಿಗೆ ನನ್ನ ಕತೆ ಮುಗೀತು. ರಾಜಿಕೆ ರಾಣಿಯಾಗಿ ಮೆರಿಬೇಕು ಅಂತ ಅನ್ಕೊಂಡಿದ್ದೆ. ಇನ್ಮೇಲೆ ಈ ಮನೆಯವರು ನನ್ನ ಭಿಕ್ಷೆ ಅಂತ ಕಳಿಸ್ಬಿಡ್ತಾರೆ ಕಣೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನಾಯ್ತು ಅಂತ ಸರಿಯಾಗಿ ಹೇಳಿ, ಶಾಕ್ ಕೊಟ್ಟು ತಮಾಷೆ ನೋಡ್ಬೇಡಿ. ಏನು ಅಂತ ಹೇಳಿ, ನಿಮ್ ಚಿಕ್ಕಪ್ಪ ಈ ರೇಂಜ್ಗೆ ರೊಚ್ಚಿಗೇಳ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ದೇವ್ರ ತರ ಇದ್ದಿದ್ ಮನುಷ್ಯ ಸಡನ್ ಆಗಿ ತೆವ ಮಿಟ್ಕೊಂಡಿರೋ ತರ ಆಡ್ತಿದ್ದಾರೆ ಕಣೆ. ನನ್ ಕುತ್ತಿಗೆ 3 ಗಂಟೆ ಆಗ್ತವನೆ, ನೀನ್ ಕುಣಿಕೆ ಆಗ್ತಿದ್ದಾನೆ. ನೋಡಿ, ನೀವ್ ಇವಾಗ ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳ್ತೀರಾ ಅಥವಾ ಫೋನ್ನ ಕಟ್ ಮಾಡ್ಲಾ? ಪ್ರಿಯಾ, ಹೇಳ್ತೀನಿ ಕಣೆ. ಸೇವಂತಿ ಕುಡಿಯೋ ಟಾನಿಕ್ಗೆ ನಾನೇ ಪೌಡರ್ ಮಿಕ್ಸ್ ಮಾಡಿದ್ದು ಅಂತ ನಿಮ್ ಚಿಕ್ಕಪ್ಪನ ಗೊತ್ತಾಗೋಯ್ತು. ಅದಕ್ಕೆ ಎಲ್ರಿಗೂ ಹೇಳ್ತೀನಿ, ನಿನ್ ಬಂಡವಾಳನ ಬಯಲ್ ಮಾಡ್ತೀನಿ ಅಂತ ನನ್ಗೆ ಹೆದರಿಸ್ತಿದ್ದಾರೆ ಕಣೆ. ಚಿಕ್ಕಿ, ಯಾರಿಗೂ ಗೊತ್ತಾಗ್ದಾಗೆ ಮೇಂಟೈನ್ ಮಾಡಿ ಅಂತ ಹೇಳಿರ್ಲಿಲ್ವಾ? ಆದ್ರೂ ಅದು ಹೇಗ್ ಗೊತ್ತಾಯ್ತು? ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಜವಾಬ್ದಾರಿ ಅನ್ನೋದಿದ್ಯಾ? ಅಯ್ಯೋ, ನಾನೇನು ಹೇಳಿಲ್ಲ ಕಣೆ. ಅದ್ ಹೇಗೋ ತಿಳ್ಕೊಂಡಿದ್ದಾರೆ, ಈಗ ನನ್ನನ್ನೇ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಅದಕ್ಕೆ ನೀವೇನು ಹೇಳಿದ್ರಿ? ನೀವೇನಾದ್ರೂ ಅಪ್ಪಿ ತಪ್ಪಿ ಮನೆಯವ್ರ ಮುಂದೆ ನನ್ನ ವಿಷಯನ ಬಾಯಿ ಬಿಟ್ರೆ ನಾನ್ ಸತ್ತೋಗ್ತೀನಿ ಅಂತ ಹೇಳಿದೀನಿ. ಸದ್ಯಕ್ಕೀಗ ಬಾಯಿ ಮುಚ್ಕೊಂಡಿದ್ದಾರೆ, ಆದ್ರೆ ಯಾವಾಗ ಯಾವ ರೀತಿ ಬ್ಲಾಸ್ಟ್ ಆಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಮೊದ್ಲೇ ತಲೆ ಕೆಟ್ ಮನುಷ್ಯ ಯಾವಾಗ ಹೇಗಿರ್ತಾರೆ ಅಂತಾನೆ ಹೇಳೋದಕ್ಕಾಗೋದಿಲ್ಲ. ಅಕಸ್ಮಾತ್ ಹೇಳಿದ್ರೆ ನನ್ ಗಂಟು ಮುಟ್ಟೆ ಕಟ್ಕೊಂಡು ದೇಶಾಂತರ ಹೋಗ್ಬೇಕಾಗತ್ತೆ. ಆತರ ಏನೂ ಆಗಲ್ಲ,
ತಲೆ ಕೆಡಿಸ್ಕೋಬಿಡಿ ಪ್ರಿಯಾ. ಈಗಾಗ್ಲೇ ತಲೆಯಲ್ಲಿ 1000 ವಾಟ್ಸ್ ಬಲ್ಪ್ ಹತ್ಕೊಂಡು ಉರಿತಿದೆ ಕಡೆ. ನೀನ್ ನೋಡಿದ್ರೆ ಏನೂ ಆಗೋದಿಲ್ಲ, ಆರಾಮಾಗಿರಿ ಅಂತ ಹೇಳ್ತಿದ್ಯಲ್ಲ. ನಾನ್ ಸಿಕ್ಕಾಕೊಂಡ್ರೆ ನಿನ್ ಕಥೆನು ಮುಗಿಯುತ್ತೆ ಅಂತ ನೀನ್ ತಿಳ್ಕೋ. ಚಿಕ್ಕಿ, ತಲೆ ಕೆಟ್ಟಿರೋ ತರ ಆಡ್ಬೇಡಿ. ಈಗ ನಾನು ಹೇಳದ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಒಂದ್ ವೇಳೆ ಚಿಕ್ಕಪ್ಪ ಮನೆಯವ್ರ ಮುಂದೆ ಬಾಯ್ ಬಿಟ್ರು, ನೀವ್ ಮಾತ್ರ ಅದನ್ನ ಒಪ್ಕೋಬೇಡಿ. ನನಗ್ ಗೊತ್ತೇ ಇಲ್ಲ, ನಾನು ಏನು ಮಾಡೇ ಇಲ್ಲ ಅಂತ ಧೈರ್ಯವಾಗಿ ಹೇಳಿ. ಕೊನೆಗೆ ಚಿಕ್ಕಪ್ಪನ್ನ ಈ ಕೇಸಲ್ಲಿ ಫಿಟ್ ಮಾಡಿ, ಅಲ್ಲಿಗೆ ಎಲ್ಲ ಪ್ರಾಬ್ಲಮು ಸಾಲ್ವ್ ಆಗತ್ತೆ. ಪ್ರಿಯಾ, ಅವ್ರನ್ನ ಹೇಗೆ ಸಿಕ್ಕಾಕ್ಸಕ್ಕಾಗತ್ತೆ? ನೋಡಿ, ಯುದ್ಧ ಕೇಳಿದ್ಮೇಲೆ ಗಂಡ ಮಕ್ಕಳು ಅಂತ ನೋಡಬಾರ್ದು. ಸೆಂಟಿಮೆಂಟ್ ಅನ್ನೋದನ್ನ ಇಟ್ಕೊಳ್ಳೇಬಾರ್ದು. ನಾವು ಉದ್ಧಾರ ಆಗ್ಬೇಕು ಅಂತ ಅಂದ್ರೆ ಇನ್ನೊಬ್ಬರನ್ನ ಹಾಳು ಮಾಡ್ಲೇಬೇಕು. ಗೊತ್ತಾಯ್ತಾ? ಸರಿ ಬಿಡು, ತಲೆ ಮೇಲೆ ತಲೆ ಬಿದ್ರು ನಾನು ಒಪ್ಕೊಳ್ಳೋದಿಲ್ಲ. ಅವ್ರ ಕುತ್ತಿಗೆ ತಗೊಂಬಂದು ಹಾಕ್ತೀನಿ. ಬೇಕು ಅಂತ ಸುಳ್ಳು ಸುಳ್ಳು ನನ್ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ವಾದ ಮಾಡ್ತೀನಿ. ಸರಿ ಸರಿ, ಹುಷಾರು. ಯಾವುದೇ ಕಾರಣಕ್ಕೂ ಯಾರಿಗೂ ಅನುಮಾನ ಬರ್ದ ಹಾಗೆ ಹ್ಯಾಂಡಲ್ ಮಾಡಿ. ಸರಿ.